ನಮಸ್ತೆ, ನಾನು ವಸಂತ್ ಅಂತೇಳಿ. ನನ್ನ ಪೆಟ್ ನೇಮ್ ಪಪ್ಪಿ, ಹಾಗೆ ಪಪ್ಪಿಸ್ ಪಾರ್ಕ್ ಅಂತ ಮಾಡಿದ್ದೇವೆ. ನಂದು ಆನ್ಸ್ಟ್ರಲ್ ಪ್ರಾಪರ್ಟಿ, ನಾನು ಇಲ್ಲೇ ವಾಸ. ನಮ್ಮ ತಂದೆ ತಾಯಿ ಮಾಡಿದ ಆಸ್ತಿ ಇದು ಮುಂಚೆಯಿಂದಲೇ. ನಾನು ಟೂರಿಸಂ ಬಿಸ್ನೆಸ್ ಮಾಡ್ತಾ ಇದ್ದೆ, ಪ್ಲ್ಯಾಂಟೇಷನ್ ಟೂರ್ ಅಂತೇಳಿ. ತೋಟದೊಳಗೆ ಬಂದ ಗೆಸ್ಟ್ಗಳನ್ನ ಕರ್ಕೊಂಡೋಗಿ ತೋಟ ಏನಿದೆ, ಈ ತೋಟದ ಬಗ್ಗೆ, ಕಾಫಿ, ನಮ್ಮ ಕೊಡಗಿನ ಕಾಫಿ, ಕೊಡಗಿನ ಬೆಳೆಗಳ ಬಗ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂಥ ಇದು. ಅದಕ್ಕೆ ನಾವು ಚಾರ್ಜಸ್ ತೊಗೊಳ್ತಾ ಇದ್ವಿ, ಗೆಸ್ಟ್ ಗೈಡ್ ಚಾರ್ಜ್ ಅಂತೆಲ್ಲ. ಬಂದ ಟೂರಿಸ್ಟ್ ಎಲ್ಲ ಕೇಳ್ತಾರೆ, ಮಡಿಕೇರಿಲಿ ಏನಿದೆ ಏನಿದೆ ಅಂತೇಳಿ. ಮಡಿಕೇರಿಲಿ ನಿಜವಾಗಿ ಪ್ರಕೃತಿ ಇದೆ, ಪ್ಲೇಸ್ಗಳಂತೇನು ಅಂಥದ್ದಿಲ್ಲ. ರಾಜ ಸೀಟು, ಅಬ್ಬಿ ಫಸ್ ಒಂದು ಎರಡು ಮೂರು ಪ್ಲೇಸ್ ಇದೆ. ಏನಾದ್ರು ಒಂದು ಮಾಡಬೇಕು, ಬಂದವ್ರಿಗೆ ಏನಾದ್ರು ಮಾಡಬೇಕು ಅಂತ. ನಾನು ಮತ್ತೆ ಟೂರ್ ಹೋಗ್ತೇನೆ, ತುಂಬ ಹೊರಗಡೆ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತೇನೆ. ಹಾಗೆ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿ ಎಲ್ಲ. ಕೇರಳದಲ್ಲಿ ಒಂದು ಮಾಡಿದ್ದಾರೆ, ಚಿಕ್ಕದಾಗಿ ಒಂದಿದೆ. ಮತ್ತು ಕರ್ನಾಟಕದಲ್ಲಿ ಈ ಗ್ಲಾಸ್ ಬ್ರಿಡ್ಜ್ ಅಂತ ಹೇಳುವಂಥದ್ದಿಲ್ಲ, ಅದೊಂದು ಮಾಡಿದರೆ ತುಂಬ ಅಟ್ರಾಕ್ಷನ್ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಅಧಿಕಾರಿ ವರ್ಗದವ್ರನ್ನೆಲ್ಲ ಕೇಳಿ ಅಲ್ಲಾಗುವಾಗ ಮಾಡ್ಬೋದು, ನೀನು ಮಾಡು ಅಂತೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಒಂದು ಡಿಸೆಂಬರ್ಲಿ ಪ್ಲ್ಯಾನ್ ಮಾಡಿದೆ, ಮುಂಚೆನೇ ಪ್ಲ್ಯಾನ್ ಇತ್ತು, ಡಿಸೆಂಬರ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇದೆ ಈ ಟ್ವೆಂಟಿ ಟೂ ಡಿಸೆಂಬರ್ಲಿ ಶುರು ಮಾಡಿದ್ವಿ. ಆರು ತಿಂಗಳು ಕೆಲಸ, ಜೂನ್ ಫಸ್ಟಿಗೆ ಓಪನ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಜನ ಬಂದು ಇಷ್ಟಪಟ್ಟು ಹೋಗಿದ್ದಾರೆ, ಹೆಚ್ಚಿನವರು ಇಷ್ಟಪಟ್ಟು ಹೋಗಿದ್ದಾರೆ. ಆದ್ದರಿಂದ ತುಂಬ ಜನಕ್ಕೆ ಕೆಲಸ ಆಗಿದೆ. ಇದು ಮಾಡುವಾಗ ತುಂಬ ಅಡೆತಡೆಗಳಿತ್ತು, ಒಂದೇ ಸಲ ಬಿಸ್ನೆಸ್, ಅದು ಕಾಣುವಾಗ ತುಂಬ ಜನದ ಗಲಾಟೆ, ಅದು ಇದೆಲ್ಲ, ರೋಡ್ ಬ್ಲಾಕ್ ಎಲ್ಲ ಇತ್ತು. ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ತಕ್ಷಣ ಗೊತ್ತಾಗಲಿಲ್ಲ. ಈಗ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ, ಮಾಡಿ ಚಂದ ನಡೀತಾ ಇದೆ. ಒಳ್ಳೆ ಕಾನ್ಸೆಪ್ಟ್, ಇದರಿಂದ ಒಂದು 50 ಜನಕ್ಕೆ ಕೆಲಸ ಆಗಿದೆ, ನನಗೂ ಒಳ್ಳೆ ರೆವಿನ್ಯೂ ಬರ್ತಾ ಇದೆ. ನಮ್ಮ ಸ್ವಲ್ಪ ದಿವಸದಲ್ಲಿ ನಮಗೆ ಲಾಭಾಂಶನೂ ಬರ್ಬೋದು, ಬರ್ತದೆ. ಹಾಗಾಗಿ ಒಂದು ಮಾಡಿದೆ. ತುಂಬ ಊರುಗಳಿಗೆ ಹೋಗಿದ್ದೇನೆ, ಎಲ್ಲಿ ಹೋದರೂ ಮಾಮೂಲಿ ಪಾರ್ಕ್ ಗಾರ್ಡನ್, ಪಾರ್ಕ್ ಗಾರ್ಡನ್ ಸ್ಪೆಷಲ್ಲಾಗಿ ಬೇಕು, ಕರ್ನಾಟಕಕ್ಕೆ ಬೇಕು. ನಮ್ಮ ಇದು ಸೌತ್ ಇಂಡಿಯಾದಲ್ಲಿ ಇಷ್ಟು ದೊಡ್ಡದು, 33 meters ಇದೆ ಉದ್ದ, ಮುಂಬದಿಯಲ್ಲಿ 78 feet ಹೈಟ್ ಇದೆ, ಅಗಲ 2 meters ಇದೆ. ದೊಡ್ಡ ಬಡ್ಜೆಟ್, ಒಂದು 80-85 lakhs ಖರ್ಚು ಮಾಡಿದ್ದೇವೆ. ಖರ್ಚು ಮಾಡಿದರು ಚಿಂತೆ ಇಲ್ಲ, ಜನ ಬರ್ತಾರೆ. ತುಂಬ ಡೆಪ್ತಿಂದ 15 feet ಆಳದಿಂದ ತಗೊಂಡು ಬಂದಿದ್ದೇವೆ. ಮೇಲೆ ಕಾಣೋದಕ್ಕಿಂತ ಗಟ್ಟಿ ಫೌಂಡೇಶನ್ ಇರಬೇಕು, ಹಾಗಾಗಿ ಸಿಮೆಂಟ್ ಕಾಂಕ್ರೀಟಿಂಗ್ ಹೊರಗಿಂದ ಎಲ್ಲ ತಂತ್ರಜ್ಞಾನ ಎಲ್ಲ ಕೇರಳದ ವರ್ಕರ್ಸ್, ಕೇರಳದ್ದು ಇದೇ ಮಾಡಿ ಅನುಭವ ಇರುವಂಥ ವರ್ಕರ್ಸ್. ಗ್ಲಾಸ್ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಂಡಿದ್ವಿ, ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿವಿ. 33 mm ಟಫ್ ಆನ್ ಗ್ಲಾಸ್, ಯಾವ ಕಾರಣ 5 tons ಕೆಪಾಸಿಟಿ ಇದೆ, 5000 kg ತಡೆಯುವಂಥ ಕೆಪಾಸಿಟಿ ಇದೆ. ನಾವು ಒಂದು ಸಲಕ್ಕೆ 15 ಬಿಡ್ತೇವೆ, ಒಬ್ಬರಿಗೆ 10 minutes ಬಿಡ್ತೇವೆ, 200 rupees ವಿತ್ GST, 18% GST ಇದೆ, 200 rupees ತಗೊಳ್ತೀವಿ, ಇನ್ಕ್ಲೂಡ್ GST 200 rupees ಚಾರ್ಜ್ ಮಾಡ್ತೇವೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಜನ ಬರಲಿಕ್ಕೆ ಶುರು ಮಾಡ್ತಾರೆ, 6:30 ನಾವು ಓಪನ್ ಮಾಡ್ತೇವೆ, ಸಂಜೆ 7 ಗಂಟೆವರೆಗೂ ಇರ್ತೇವೆ. ಎಲ್ಲ ದಿನವೂ ಇದೆ, ಸ್ಯಾಟರ್ಡೆ ಸಂಡೆ ತುಂಬ ಇರುತ್ತೆ, ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ, ಇಷ್ಟಪಡ್ತಾರೆ, ಇಷ್ಟಪಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇಲ್ಲಿ ಒಂದು ಸಣ್ಣ ಕ್ಯಾಂಟೀನು, ಫುಡ್ ಕೋರ್ಟ್ ಅಂತ ಮಾಡುವಂಥ ಪ್ಲ್ಯಾನ್ ಇದೆ. ಫುಡ್ ಕೋರ್ಟು, ಜ್ಯೂಸ್ ಕಾರ್ನರ್, ಬಂದವರಿಲ್ಲಿ ಬಿಸಿಯಲ್ಲಿ ಅಥವಾ ಮಳೆಗಾಲದಲ್ಲಿ ಚಳಿಯಲ್ಲಿ ಆ ಥರ ಎಲ್ಲ ನಿಂತು ಕಿವ್ನಂಥವ್ರಿಗೆ ಬೋರ್ ಆಗಬಾರ್ದು, ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಒಂದು ಇದು ಮಾಡುವಂತೇಳಿ ಆಲೋಚನೆ ಇದೆ. ಓಕೆ.